ಆಳಂದ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸುತ್ತಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೆ ಆಳಂದ ಕ್ಷೇತ್ರದ ಸಮೀಕ್ಷೆ ನಡೆಯಲಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೆ ಆಳಂದ ಕ್ಷೇತ್ರದ ಸಮೀಕ್ಷೆ ನಡೆಯಲಿದೆ ಮಧ್ಯಾಹ್ನ 1 ಗಂಟೆಗೆ ಆಳಂದ ಕ್ಷೇತ್ರದ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ ಆಳಂದ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಬೆಳಗ್ಗೆ 9:30 ರಿಂದಲೇ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೆ ಆಳಂದ ಕ್ಷೇತ್ರದ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಮೀಕ್ಷೆ ನಡೆಯಲಿದೆ ಮಧ್ಯಾಹ್ನ 1 ಗಂಟೆಗೆ ಆಳಂದ ಕ್ಷೇತ್ರದ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ विशेष प्रतिनिधि अरुण सर यस अरुण सर आळंद क्षेत्र फलितांश कूड़ा आलरेडी नडीता है भर्जरी रेस्पॉन्स बरता है कॉल ओटमी अभियान के साकष्टु जनरु करे अभिप्रायवन्न हेगिदे आळंद क्षेत्र ट्रेंड यस मत्तोंदु गडी ओंदु क्षेत्र महाराष्ट्र कर्नाटक गडियल्लि एड्जल्ले इरुवंत क्षेत्र आळंद इल्लि क्षेत्र जन ಒಂದು ವೈದ್ಯಕೀಯ ಸೇವೆ ಇರಲಿ ಏನೇ ಆಗಬೇಕಾಗಲಿ ಪಟ್ಟ ಅಂತ ನೆನೆಸಿಕೊಳ್ಳೋದು ಮಹಾರಾಷ್ಟ್ರನೇ ಒಂದು ರೀತಿ ಎರಡು ರಾಜ್ಯಗಳ ನಡುವೆ ಸಂಪರ್ಕ ಸೇತುವೆ ಅಂತ ಇರುವಂತ ಕ್ಷೇತ್ರ ಆಳಂದ ಇಂತ ಕ್ಷೇತ್ರದಲ್ಲಿ ಈಗ ಚುನಾವಣೆ ಎಲೆಕ್ಷನ್ ಅಂತ ತಕ್ಷಣ ಇಲ್ಲಿ ನೇರವಾಗಿ ಗುರುತಿಸಿಕೊಳ್ಳುವಂತವರು ಬಿ ಆರ್ ಪಾಟೀಲ್ ಅದು ಬಿಟ್ರೆ ಗುತ್ತೇದಾರ್ ಫ್ಯಾಮಿಲಿ ಈ ಇಬ್ಬರು ಗುತ್ತೇದಾರ್ ಬಿ ಆರ್ ಪಾಟೀಲ್ ಒಂದ ಸರಿ ಇವರಿಗೆದ್ರೆ ಒಂದ ಸರಿ ಅವರಿಗೆಲ್ಲೋಂತದು ಈ ಬಾರಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಜನತಾ ಪರಿವಾರದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂತ ಬಿ ಆರ್ ಪಾಟೀಲ್ ಈಗ ಕಾಂಗ್ರೆಸ್ ಗೆ ಬಂದಿದ್ದಾರೆ ಅದೇ ರೀತಿ ಸುಭಾಷ್ ಯಾವಗಲ್ ಅವರು ಮೊದಲು ಗುತ್ತೇದಾರ ಫ್ಯಾಮಿಲಿ ಪೂರ್ತಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ರು ಈಗ ಸುಭಾಷ್ ಗುತ್ತೇದಾರ್ ಬಿಜೆಪಿ ಇದ್ದಾರೆ ಮತ್ತೆ ಈ ಬಾರಿ ಬರುವಂತ ಚುನಾವಣೆಯಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಮಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ಕನ್ನಡಪರ ಹೋರಾಟಗಾರ ಭೀಮಾಶಂಕರ ಪಾಟೀಲ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ ಕೂಡ ಈ ಕ್ಷೇತ್ರದಲ್ಲಿ ತನ್ನ ಇರುವಿಕೆಯನ್ನು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಜೆಡಿಎಸ್ ಇಂದ ಮಹೇಶ್ವರಿ ವಾಲಿ ಅವರಿಗೆ ಟಿಕೆಟ್ ನ ಕೊಟ್ಟಿದ್ದಾರೆ ಮಹೇಶ್ವರಿ ವಾಲಿ ಆಗಲೇ ಇಡೀ ಕ್ಷೇತ್ರಾದ್ಯಂತ ಅತ್ಯಂತ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಷ್ಟರಲ್ಲೇ ಕುಮಾರಸ್ವಾಮಿ ಅವರ ಪಂಚರತ್ನ ರಥಯಾತ್ರೆ ಕೂಡ ಇಲ್ಲಿಗೆ ಹೋಗಿತ್ತು ಆ ರಥಯಾತ್ರೆಯ ಪರಿಣಾಮ ಕೂಡ ಸಾಕಷ್ಟು ಉಂಟಾಗಿದೆ ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಇಲ್ಲಿ ಆಳಂದ ಕ್ಷೇತ್ರದಲ್ಲಿ ಟ್ರಯಾಂಗಲ್ ಫೈಟ್ ಆಗಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ ಕ್ಷೇತ್ರದಲ್ಲಿ ಸಹಜವಾಗಿರೇ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಅದರ ಜೊತೆಗೆ ಲಂಬಾಣಿ ಜನಾಂಗದವರು ಅಂದ್ರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಜನಾಂಗದವರು ಕೂಡ ಹೆಚ್ಚಾಗಿದ್ದಾರೆ ಇವರೇ ನಿರ್ಣಾಯಕರು ಮುಸ್ಲಿಂ ಮತದಾರರು ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರು ನಿರ್ಣಾಯಕರಾಗಿದ್ದಾರೆ ಇಲ್ಲೂ ಕೂಡ ಒನ್ಸ್ ಅಗೇನ್ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಆಗ್ತಾರೆ ಹಾಗಾಗಿ ಯಾವ ವ್ಯಕ್ತಿ ತಮಗೆ ಅನುಕೂಲ ಮಾಡ್ಕೊಳ್ತಾರೋ ಎಲ್ಲಾದಕ್ಕೂ ಮಹಾರಾಷ್ಟ್ರವನ್ನ ಅವಲಂಬಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡದ ರೀತಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತ ಕೆಲಸ ಮಾಡ್ತಾರೋ ಅವರಿಗೆ ಜನ ವೋಟ್ ಹಾಕ್ತಾರೆ 12:30 ವರೆಗೂ ಟೈಮ್ ಇದೆ ನೋಡ್ತಾ ಇದ್ದೀರಾ 9:00 ಶುರುವಾಯಿತು ಫೋನ್ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ನಿರಂತರವಾಗಿ ಗಡಿ ಭಾಗದಿಂದ ಜನ ಕಾಲ್ ಮಾಡ್ತಾ ಇದ್ದಾರೆ 12:30 ವರೆಗೂ ಅವಕಾಶ ಇದೆ 1 ಗಂಟೆಗೆ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಯಾರಿಗೆ ಜನ ಜೈ ಅಂತಾರೆ ಆಳಂದಾದ ಪಟ್ಟ ಯಾರು ಸಿಗುತ್ತೆ ಅನ್ನೋದಕ್ಕೆ ನಾವು 1 ಗಂಟೆ ವರೆಗೂ ಕಾಯಬೇಕಾಗುತ್ತೆ ಸಾಹಿತ್ಯ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ